ಅವರು ಒಳ್ಳೆಯ ನಟ, ಒಳ್ಳೆ ರಾಜಕಾರಣಿ, ಒಳ್ಳೆ ದಾನಶೂರ ಕರ್ಣ, ಎಲ್ಲ ವಿಷಯನೂ ನಿಮಗೆಲ್ಲ ಗೊತ್ತಿದೆ. ಆದರೆ ಅವ್ರ ಜೊತೇಲಿ ನನಗಿದ್ದಿದ್ದು ಒಡನಾಟ ನಿಮ್ಮ ಹತ್ರ ಹೇಳ್ಕೋಬೇಕು. ನನಗೆ ಯಾವಾಗಲೂ ಹೇಳೋರು, ಥಿಯೇಟ್ರು ನಮ್ಮದು ಆರ್ಟಿಸ್ಟ್ ಅಸೋಸಿಯೇಷನ್ ಥಿಯೇಟ್ರ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಂಬರೀಷ್ ಇಲ್ದೇ ನಮ್ಗೆ ಆ ಥರ ಒಂದು ಥಿಯೇಟ್ರು ಇಂಡಿಯಾದಲ್ಲೇ ಯಾರೂ ಕಟ್ಟಿಲ್ಲ. ಆ ಥರ ಒಂದು ಒಳ್ಳೆ ಥಿಯೇಟ್ರನ್ನ ಅವ್ರು ಕಟ್ಟಿದ್ದಾರೆ. ಆ ಥಿಯೇಟ್ರಿಗೆ ಅವ್ರ ಹೆಸರಿಡಬೇಕು, ಅಲ್ಲಿ ಅವ್ರ ಸ್ಟ್ಯಾಚ್ಯೂ ಇಡಬೇಕು. ಅಲ್ಲಿ ಆ ಥಿಯೇಟ್ರ್ ನೋಡಿದಾಗ ನಮ್ಮನ್ನೆಲ್ಲ ಕರೆದಿದ್ರು, ಅಯ್ಯೋ ಥಿಯೇಟ್ರ್ ಎಷ್ಟು ಚೆನ್ನಾಗಿ ಕಟ್ಟಿದೆಯಪ್ಪ, ನನ್ನ ಆಯಸ್ಸಲ್ಲ, ನೀವೇ ತಗೊಳ್ಳಿ ಅಂದೆ. ನಿಮ್ಮ ಆಯ್ಸು ಕಟ್ಕೊಂಡು ನಾನೇನು ಮಾಡಲಿ, ನಿಮ್ಮ ಕುತ್ಕೊಳ್ಳಿರೋನ ಕೇಳಿಸ್ಕೊಡಿ ಅಂದರು. ಆ ಥರ ಆಮೇಲೆ ನಾನು ಹೇಳ್ತಾ ಇದ್ದೆ, ಅಂಬಿ ಮೊದಲು ನಾನು ಸತ್ತೋಗಬೇಕು, ಆಮೇಲೆ ನೀವು ಸಾಯಬೇಕು. ಯಾಕೆ? ನಾನಿಲ್ವಾ ನೋಡ್ಕೊಳ್ಳೋಕ್ಕೆ? ಅದೆಲ್ಲ ಆಗಲ್ಲ, ನೀವು ಯಾವತ್ತೂ ಇದೇ ಥರ ಇರಬೇಕು ಅಂತ ಹೇಳ್ತಾಯಿದ್ರು. ಊಟಕ್ಕೆ ಕರೆದ್ರೆ ನಾನು ನಮ್ಮ ಯಜಮಾನರು ಮಟನ್ನು ಯಾವುದೋ ಯಾವ ವಿಷಯನೂ ನಾವು ಇಬ್ರಿಗೂ ಇಲ್ಲ. ಅವಾಗ ಹೇಳೋರು, ನಿಮ್ಮಿಬ್ಬರಿಗೆ ಏನು ಯಾವ ಒಳ್ಳೆ ವಿಷಯನೂ ಅಭ್ಯಾಸ ಇಲ್ಲ, ನನ್ನ ದತ್ತು ತಗೊಳ್ಳಿ, ನಿಮ್ಮಿಬ್ಬರ ಚೆನ್ನಾಗಿ ಮೂರ್ತಿಗಳು ನೋಡ್ಕೊಳ್ತೀನಿ, ಆಮೇಲೆ ಬೀದಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳೋರು. ಆ ಥರ ಪ್ರತಿಯೊಂದು ವಿಷಯದಲ್ಲೂ ನನಗೆ ತುಂಬ ಮಾರಲ್ಲಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ನನ್ನ ಮನಸ್ಸಿಗೆ ತುಂಬ ಏನೋ ಒಂದು ನೋವಾದರೆ ನಾನು ಸುಮಾಗೆ ಫೋನ್ ಮಾಡಿ ಹೇಳ್ತಾಯಿದ್ರೆ ಅವರು ತಕ್ಷಣ ಅಂಬಿಗೆ ಹೇಳೋರು, ಅಂಬಿ ಆಗಲೇ ನಮ್ಮ ಮನೆಗೆ ಬಂದು ಯಾಕೆ ಡಲ್ಲಾಗಿರೋದು, ಏನು ಅದೇನು ಹೇಳಿ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಕರೆದು, ನನಗೆ ಏನೂ ಇಲ್ಲ, ಏನೋ ಬೇಜಾರಾಗಿದೆ ಅಂದರೆ, ಸರಿ ನಾನು ನಮ್ಮ ಮನೆಗೆ ಕರ್ಕೊಂಡೋಗ್ಬಿಟ್ಟು ಮಹಾರಾಣಿ ಹಂಗೆ ಇಟ್ಕೊಳ್ತೀನಿ. ಆ ಥರ ಪ್ರತಿಯೊಂದು ವಿಷಯದಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂಬಿನ ನನಗೆ ಬರ್ತಾಯಿದ್ರೆ ಇವತ್ತು ಏನೋ ಬೆಂಗಳೂರು ನನ್ನವರೆಗೂ ಒಂಥರ ಒಂದು ಡಲ್ ಆಗಿಬಿಟ್ಟಿದೆ ಬೆಂಗಳೂರು ಅಂಬಿ ಇಲ್ಲದೆ. ಅದು ಆ ಮನೆ ಮುಂದೆ ಬಂದಾಗ ಬಹಳ ಬೇಜಾರಾಯಿತು ಆ ಮನೆ ಹತ್ರ. ಆಮೇಲೆ ನಾನು ಹೇಳ್ತಿದ್ದೆ, ಅಪ್ಪ ಏನು ಗಲಾಟೆ ಮಾಡ್ತೀರಾ, ಆ ಸುಮ ಹೇಗೆ ತಾನೇ ನಿಮ್ಮ ಹತ್ರ ಇದ್ದಾರೆ, ನಾನೇನಾದರೂ ಇದ್ದಿದ್ರೆ ಓಡೋಗ್ಬಿಡ್ತಿದ್ದೆ ಅಂದರೆ, ಹೌದಾ, ಬನ್ನಿ ನಮ್ಮ ಮನೆ ಕಡೆ, ಮಂಡ್ಯದ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಇಷ್ಟು ಸ್ವಲ್ಪ ಕಲ್ ಕೊಟ್ಬಿಟ್ಟು ನಿಮಗೆ ಹೊಡಿರಿ ಅಂತ ಹೇಳ್ತೀನಿ ಅಂತ. ಆ ಥರ ಪ್ರತಿಯೊಂದು ವಿಷಯಕ್ಕೂ ನನಗೆ ಒಂದು ಸಪೋರ್ಟ್ ಮಾತಾಡೋರು ಅವರು. ಸುಮಾಲತಾ ಮೇಲೆ ಎಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ. ನಾವು ಫೋನ್ ಮಾಡಿದ್ರೆ ಸುಮ ಇಲ್ಲ, ಬರಲಿ, ಅವಳು ಶೂಟಿಂಗ್ ಹೊರಟೋಗಿದ್ದಾಳೆ, ಬಂದ ತಕ್ಷಣ ಬನ್ನಿ ಅಂತ ಹೇಳೋರು. ಆ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ಒಬ್ಬ ನಟ ಅನ್ನೋದಕ್ಕಿಂತಲೂ ನಮ್ಮ ಹೃದಯದಲ್ಲಿರೋ ಒಬ್ಬ ಒಂಥರ ದೇವರು ಅಂತ ಹೇಳ್ಬೋದು. ಆ ಥರ ಒಂದು ಮನುಷ್ಯ ಅವರು. ಅದೇ ಥರ ಅವರು ಮಿನಿಸ್ಟರ್ ಆಗಬೇಕು, ಅಂಬಿ ನೀವು ಮಿನಿಸ್ಟರ್ ಆಗಬೇಕು ಅಂದಾಗ, ಡೆಲ್ಲಿಯಲ್ಲಿ ಮಿನಿಸ್ಟರ್ ಆದಾಗ ನನ್ನ ನೆನೆಸ್ಕೊಂಡಿರುತ್ತೆ, ಅಯ್ಯೋ ನಮ್ಮ ಅಕ್ಕ ಇಲ್ವಲ್ಲ, ನಾನು ಮಿನಿಸ್ಟರ್ ಆಗಿದ್ದೆ, ನಾನು ಓದ್ತಾ ನಮ್ಮ ಅಕ್ಕ ಇರಬೇಕಾಯಿತು ಅಂದರು. ಆಮೇಲೆ ನೋಡಿ ಯಾರೂ ಆ ಕೆಲಸ ಮಾಡಿಲ್ಲ. ಅವರು ಕಾವೇರಿ ಪ್ರಾಬ್ಲಮ್ ಬಂದಾಗ ಅವರು ರಿಸೈನ್ ಮಾಡಿಬಿಟ್ರು, ಬೇರೆ ಯಾವ ಮಿನಿಸ್ಟ್ರು ಮಾಡೋಕ್ಕೆ ಹೋಗಲಿಲ್ಲ. ಅದೊಂದೇ ಅಲ್ಲ, ಅವರು ಯಾವುದೇ ವಿಷಯ ಅವ್ರಿಗೆ ಬೇಕಾಗೇ ಇಲ್ಲ, ಅದೇ ಹುಡುಕೊಂಡು ಅವ್ರ ಹತ್ರಕ್ಕೆ ಬರ್ತಾಯಿತ್ತು. ಅದೊಂದು ದೊಡ್ಡ ಅದೃಷ್ಟ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ. ಅವ್ರು ಯಾವತ್ತೂ ಯಾವುದಕ್ಕೂ ಪ್ರಯತ್ನ ಪಡಲಿಲ್ಲ. ಈ ಸಾರಿ ಎಲೆಕ್ಷನ್ನೂ ಅಷ್ಟೇ, ಟಿಕೆಟ್ಗೆಲ್ಲರೂ ಕ್ಯೂ ನಿಂತಿರ್ತಾರೆ, ಆದರೆ ಅಂಬಿ ನಾವು ಹುಡುಕೊಂಡು ಬಂದು ಮನೆಗೆ ಟಿಕೆಟ್ ಕೊಡ್ತೀನಿ ಅಂದರು, ನಂಗೆ ಬೇಡ ಹೋಗ್ರಿ ಅಂದ್ಬಿಟ್ರು. ಏನೇ ನಾವು ಏನೇ ಕೊಡೋಕೆ ಹೋಗ್ಬೇಡ, ನಂಗೇನು ಬೇಕಾಗಿಲ್ಲ, ನಾನೇ ಎಲ್ರಿಗೂ ಕೊಡ್ತೀನಿ, ಆ ಥರ ಮಾತಾಡೋರು. ಆದರೆ ಸುಮಾ ಅವ್ರಿಗೆ ನಾವು ಎಷ್ಟು ಒಂದು ಹೇಳಿದರೂ ಸಾಧ್ಯ ಇಲ್ಲ. ಒಬ್ಬ ಸಿನಿಮಾ ಆ್ಯಕ್ಟ್ರನ್ನ ಮದುವೆ ಮಾಡಿಕೊಂಡು 25 ವರ್ಷಗಳು ಅವ್ರ ಜೊತೇಲಿ ಅವರು ಮಾಡಿರೋ ಒಂದು ಅದು ಅಂಬಿನ ನೋಡಿಕೊಂಡಿದ್ದು. ಮತ್ತು ಅವರು ಸಿಂಗಾಪುರ್ಗೆ ಅಂಬಿನ ಕರ್ಕೊಂಡು ಹೋದಾಗ, ನಿಮ್ಮ ಇವ್ರನ್ನ ರಬೆಲ್ಸ್ ವಾಪಸ್ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಅದೇ ರೀತಿ ಸುಮಾ ಕರ್ಕೊಂಡು ಬಂದರು. ಆ ಥರ ಅವ್ರಿಗೊಂದೇ ಒಂದು ಆಸೆ ಇತ್ತು, ಅವ್ರ ಮಗನ ಪಿಕ್ಚರ್ ನೋಡಬೇಕು, ಮತ್ತು ಅವ್ರ ಮನೆ ಮುಗಿದು ಗೃಹಪ್ರವೇಶ ನೋಡಬೇಕು. ಅದೆಲ್ಲ ಒಂಥರ ಹೇಳ್ಕೊಳ್ಳೋರು. ಅವ್ರಿಗೆ ಯಾವುದು ಮುಚ್ಚುಮರೆ ಇಲ್ಲ, ಎಲ್ಲರ ಮುಂದೆ ಎಲ್ಲ ಹೇಳ್ಬಿಡ್ತಾ ಇದ್ರು. ಆ ಥರ ಅವ್ರ ವಿಷಯ ಎಷ್ಟೇ ಹೇಳಿದ್ರು ಸಾಲಲ್ಲ. ಅವ್ರ ಜೊತೆಗೆ ಈ ದೊಡ್ಡಣ್ಣನು ರಾಕ್ಲಿನವರು
ಯಾವ ಥರ ಅಂದರೆ ಒಂಥರ ಶ್ರೀರಾಮಚಂದ್ರ ಹತ್ರ ಆಂಜನೇಯ ಇದ್ದಂಗಿದ್ರು ಇವರಿಬ್ಬರು, ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ವೆಂಕಟೇಶ್ ಹೇಳ್ಬಿಡು ನಮ್ಮ ಮಕ್ಕಳಿಗೆ ಅಂತ ಹೇಳೋರು ಯಾವುದೇ ಒಂದು ವಿಷಯಕ್ಕೆ. ಆ ಥರ ಅಂಥ ಒಬ್ಬ ಇವರು ಅಂಬಿ ಹೋಗಿದ್ದಾರೆ ಅನ್ಸಲ್ಲ ನನಗೆ, ಇಲ್ಲೇ ಇದ್ದಾರೆ ನಮ್ಮ ಜೊತೇಲಿ, ಇಲ್ಲೇ ನಮ್ಮನ್ನು ರೇಗ್ತಾರೆ. ಅವ್ರು ತನ್ನ ಹಾಸ್ಪಿಟ್ಲಲ್ಲಿ ಹೋಗಿ ಅವ್ರು ಮೇಲೆ ಬಿದ್ದಾಳ್ತಾ ಇದ್ದಾಗ ಯಾರೋ ಇಷ್ಟೊತ್ತಲ್ಲಿ ಅವ್ರನ್ನ ಕರ್ಕೊಂಡ್ಬಂದ್ರಿ, ಕರ್ಕೊಂಡೋಗಿ ಮನೆಗೆ ಬಿಡ್ರು ಅಂತ ಒರಟಾಗಿ ಹೇಳಿರೋರು. ಆ ಥರ ಪ್ರತಿಯೊಂದು ವಿಷಯದಲ್ಲಿ ಒರಟಾಗಿ ಮಾತಾಡೋರು. ಆದರೆ ಅವ್ರ ಹೃದಯ ಅಂತ ಹೃದಯ ಯಾರಿಗೂ ಇಲ್ಲ ಅಂತ ಹೇಳ್ಬೋದು. ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನಮ್ಮನೇ ಅಲ್ಲ ಯಾರೇ ಬರಲಿ. ಆಮೇಲೆ ಅವರು ಕಾಲ್ವಾದಾಗ, ನಾನು ಎಷ್ಟೋ ಹೀರೋಗಳ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಯಾರು ಬೇರೆ ಊರಿಂದ ಕಲಾವಿದರು ಕಲಾವಿದರು ನೋಡೋಕ್ಕೆ ಬಂದಿದ್ದೇ ಇಲ್ಲ. ನಮ್ಮ ಅಂಬಿಗೆ ಮಾತ್ರ ಬೇರೆ ಊರಿಂದ ಎಲ್ಲ ಅವ್ರನ್ನ ನೋಡೋಕ್ಕೆ ಬಂದಿದ್ದರು. ಅದು ತುಂಬ ನಾವು ಹೆಮ್ಮೆ ಪಡಬೇಕಾದ ಒಂದು ವಿಷಯ. ಬೇರೆ ನಾನು ಯಾರನ್ನೂ ನೋಡಿಲ್ಲ ಆ ಥರ. ನಾನು ಎಷ್ಟು ಹೀರೋಗಳ ಜೊತೆಲಿ ಮಾಡಿದರೂ ಕೂಡ ಆ ಥರ ನಾನು ನೋಡಿಲ್ಲ. ಎಷ್ಟು ಕಲಾವಿದರು ಬಂದರು ಬೇರೆ ಊರಿಂದ ಅವ್ರನ್ನ ನೋಡೋಕ್ಕೆ. ಆಮೇಲೆ ಅವ್ರಿಗೆ ನೋಡಿ ಎಷ್ಟು ಒಂದಿದು, ಆ ಪ್ಲೇನ್ ಕೇಳಿದ ತಕ್ಷಣ ಕುಮಾರಣ್ಣನಿಗೆ ಎಷ್ಟು ನಾವು ವಂದನೆಗಳು ಅರ್ಪಿಸೋ ಸಾಲಲ್ಲ. ಅಲ್ಲಿಂದ ಪ್ಲೇನು ಕಳಿಸ್ಕೊಟ್ರು ಅವ್ರು, ನಿರ್ಮಲ ಅವರು. ಅದರಲ್ಲಿ ಅವರು ಆಲ್ಮೋಸ್ಟ್ ಕರ್ನಾಟಕನೇ ಸುತ್ತಬಿಟ್ರು ಆ ಇದರಲ್ಲಿ, ಆ ಥರ ಒಂದು ಇದರಲ್ಲಿ. ಅದೆಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಂಬಿ ಮತ್ತೆ ಬಂದು ನಮ್ಮನ್ನೆಲ್ಲ ಮತ್ತೆ ಮತ್ತೆ ಬರಬೇಕು. ಅಂಬಿ ಅಂಬಿ ಸಮಾನ ಅವ್ರ ಜಾಗಕ್ಕೆ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಮಗನಿಗೆ ಅದೇ ಅವರ ಆಶೀರ್ವಾದ. ಸುಮಾ ಧೈರ್ಯ ತಗೊಂಡು ಅವ್ರ ಮಗನ್ನ ಅಂಬಿ ಥರ ಕರ್ಕೊಂಡು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅವ್ರ ಆತ್ಮಿಗೆ ಶಾಂತಿ ಸಿಕ್ಕಲಿ, ಸುಮಾ ಅವ್ರಿಗೂ ಅವ್ರ ಮಗನಿಗೂ ಧೈರ್ಯ ಕೊಡಲಿ. ದೇವರು ಮುಖ್ಯವಾಗಿ ಧೈರ್ಯ ಕೊಡಬೇಕು. ಅವರು ಯಾವತ್ತೂ ನಮ್ಮ ಜೊತೆಲಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.